ಸರ್ಕೋಳಿ ದೂರ ಈ ದಿಂಬ ದಾಟ ಬರಂಗಿಲ್ಲ ನೀವು ಸರ್ಕೋಳಿ ಇನ್ನೊಂದು ಸ್ವಲ್ಪ ಸರ್ಕೋಳಿ ಸರ್ಕು ಸರ್ಕೊಂಡ್ರೆ ಎಷ್ಟು ದೂರ ಸರ್ಕೋಳಿ ಇನ್ನೊಂದು ಎಕರೆ ಗಟ್ಟಲೆ ಜಾಗ ಇದೆಯಾ ಇನ್ ಸ್ವಲ್ಪ ಸರ್ಕೊಂಡ್ರೆ ಬಿದ್ದೆ ಹೋಗ್ತೀನಿ ಅಯ್ಯೋ ಇನ್ನು ಎರಡು ಅಡಿ ಜಾಗ ಇದೆ ಅಲ್ಲಿ ಸರ್ಕೋಳ್ರಿ ಎಷ್ಟು ಚೆನ್ನಾಗಿ ನಿದ್ದೆ ಬಂದಿತ್ತು ಎಲ್ಲ ಹಾಳು ಮಾಡ್ಬಿಟ್ರು ನಿದ್ದೆ ಬಂದಿತ್ತಮ್ಮ ಓಹೋ ಅಭಿನಯ ಶಾರದೆ ನಾಟಕ ಮಾಡೋದು ನಾಟಕನ ನಮಗೆ ಗೊತ್ತಾಗಲ್ವಾ ಸುಮ್ಮನೆ ಬೆತ್ಕೊಳ್ರಿ ಗೊತ್ತಾಗೋಯ್ತಾ ಆದ್ರೂ ನನಗೆ ಡಿಸಪಾಯಿಂಟ್ ಆಗಿತ್ತು ತಾಳಿ ಕಟ್ಟಿದ ಹೆಂಡತಿ ಇಷ್ಟು ದಿನ ಆದ್ಮೇಲೆ ಸಿಕ್ಕಿದಾಳೆ ಇಷ್ಟು ಹತ್ರದಲ್ಲಿದ್ದಾಳೆ ಅಟ್ ಲೀಸ್ಟ್ ಒಂದು ಮುತ್ತಾದ್ರೂ ಕೊಡ್ತೀಯ ಅನ್ಕೊಂಡಿದ್ದೆ ನೀನ್ ನೋಡಿದ್ರೆ ಅಮ್ಮ ಮಗುಗೆ ತಲೆ ಸವರ್ದಂಗ ತಲೆ ಸವರ್ತಿದ್ಯಾ ನೀನ್ ಇಷ್ಟೊಂದು ಅನ್ರೊಮ್ಯಾಂಟಿಕ್ ಅಂತ ನನಗೆ ಗೊತ್ತಿರಲಿಲ್ಲ ನೀನೇನ್ ಅನ್ರೊಮ್ಯಾಂಟಿಕ್ ಅಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಮದ್ರೆ ಆಗಿದ ಹಾಸ್ಟೆಲ್ ನೋಡಿದ್ನಲ್ಲ ನೀನ್ ಮಾಡ್ತಿದ್ದ ಚೇಷ್ಟೆ ತುಂಟತನ ಒಂದ ಎರಡ ಆ ದಿನಗಳು ಎಷ್ಟು ಚೆನ್ನಾಗಿತ್ತಲ್ವಾ ಶ್ರೀ ಈಗಲೇ ಒಳ್ಳೆ 50 ದಾಟಿರೋ ಅಂಕಲ್ ತರ ಆಡ್ತಿದ್ಯಾ ನೀನು ಹೇಗೆ ತಲಾಟೆ ಮಾಡ್ತಿರೋ ನಾನು ಅಲ್ಲೇ ಹೋಗಿ ಮಲ್ಕೋತೀನಿ ಬೇಡ 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 ಪ್ಲೀಸ್ 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 ಶ್ರೀ ಇಲ್ಲೇ ಎಸ್ ಕೈ ತಗಿ ಓಕೆ ದೂರ ಹೋಗು ದೂರ ಸಾಕ ಅಥವಾ ಇನ್ನು ಹಿಂದೆ ಹೋಗಕ್ಕೆ ಮಾತು ಆಡಬಾರದು ದಟ್ಸ್ ಲೈಕ್ ಗುಡ್ ಕಾಲ್ ಓಯ್ ನನ್ನ ಮುಖ ಯಾಕೆ ನೋಡ್ತಿದ್ಯಾ ನನ್ನ ಇಷ್ಟ ನನಗೆ ಇಷ್ಟ ಇಲ್ಲ ಆ ಕಡೆ ತಿರ್ಕೊಂಡು ಮಲ್ಕೋ ಹೇಳಿದ್ದ ಕೇಳಿಸ್ತಿಲ್ವಾ ಮತ್ತೆ ಇವಾಗ ಹೇಳಿದ್ದ ಕೇಳಿಸ್ಬಿಡ್ತಾ ಅದ ಹಾಗೆ ನನಗೆ ಏನು ಬೇಕು ಅಷ್ಟು ಮಾತ್ರ ಕೇಳಿಸುತ್ತೆ ರಾತ್ರಿ ಆಯ್ತು ಮಲಗೋಣ ಇಂದು ನಮ್ಮ ಸೋಬಾನ ನೀವೇನ್ರಿ ಏನಾಯ್ತು ನನ್ ಜಾನು ಫೋನ್ ಸ್ವಿಚ್ ಆಫ್ ಮಾಡ್ಬಿಟ್ಟಿದ್ದಾಳೆ ಒಳ್ಳೆ ಕೆಲಸನೇ ಮಾಡಿದ್ದಾಳೆ ಹಾಗಿದ್ರೆ ಫಿಕ್ಸ್ ಬಿಡಿ ಏನ್ ಫಿಕ್ಸ್ ನಿನ್ ತಲೆ ಜಾನ್ವಿ ಶ್ರೀನಿಧಿ ಹನಿಮೂನ್ ಫಿಕ್ಸ್ ಆದಾಗೆ ಇನ್ನೊಂದ್ಸಲ ಈ ತರ ಮಾತಾಡಿದ್ರೆ ನಿನ್ ನಾಲ್ಗೆ ಸೀಳು ಬಿಡ್ತೀನಿ ನೋಡು ಜಾನು ಶ್ರೀ ಇಬ್ರು ಒಟ್ಟಿಗೆ ಮೈಸೂರು ಬಂದಿರ್ಬೋದು ಆದ್ರೆ ವಾಪಸ್ ಹೋಗೋದು ಮಾತ್ರ ಒಬ್ಳೆ ಅದು ನನ್ ಜಾನು ಇದನ್ನ ಬರೀ ಬಿಲ್ಡಪ್ ಹೇಳ್ತಾ ಇಲ್ಲ ತಾಯಿ ಚಾಮುಂಡೇಶ್ವರಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ಇದೇ ನಡೆಯೋದು ಹಾಗಿದ್ರೆ ನಾನೇನ್ ಮಾಡ್ಬೇಕು ಬೆಳಗಾಗ್ಲಿ ಗೊತ್ತಾಗುತ್ತೆ ದೇವ್ರೆ ಜ
ಜಾನವೇಶ್ರೀನ ಒಲಿಸಿ ಮನೆಗೆ ವಾಪಸ್ ಕರ್ಕೊಂಡು ಬರೋದಕ್ಕೆ ಅತ್ತೆ ಹತ್ರ 30 ದಿನ ಟೈಮ್ ತಗೊಂಡಿದ್ರು. ಅದರಲ್ಲಿ 25 ದಿನ ಈಗಾಗಲೇ ಆಗೋಗ್ಬಿಟ್ಟಿದೆ. ಪಾಪ ಜಾನವಿ ಶ್ರೀನ ಗೆಲ್ಲೋಕೆ ಏನೇನೋ ಪ್ರಯತ್ನ ಮಾಡ್ತಿದ್ದಾಳೆ. ನಮ್ಮ ಜಾನವಿ ಮೇಲೆ ಈ ಮನೆಯವರ ಮೇಲೆ ದಯವಿಟ್ಟು ಕರುಣೆ ತೋರಿಸಪ್ಪ. ಹಾಗೂ ಇವತ್ತು ಶ್ರೀ ಜಾನವಿ ಸೆಮಿನಾರ್ ನೆಪದಲ್ಲಿ ಒಟ್ಟಿಗೆ ಮೈಸೂರಿಗೆ ಹೋಗಿದ್ದಾರೆ. ಹೇಗೋ ತೊಂದರೆ ರೂಮಲ್ಲಿ ಒಟ್ಟಿಗೆ ಇರ್ತಾರೆ. ಏನಾದರೂ ಪವಾಡ ಮಾಡಿ ಚಾಮುಂಡೇಶ್ವರಿ ತಾಯಿ ಅವರಿಬ್ರು ಮಧ್ಯೆ ಉಟ್ಕೊಂಡಿರೋ ಎಲ್ಲ ಭಿನ್ನಾಭಿಪ್ರಾಯಗಳು ಕಳೆದು ಹೋಗ್ಲಿ. ಆ ಜಾಗದಲ್ಲಿ ನಮ್ಮ ಶ್ರೀಗೆ ಜಾನ್ವಿ ಬಗ್ಗೆ ಮತ್ತೆ ಪ್ರೀತಿ ಹುಟ್ಟಲಿ. ಮದ್ವೆಗೆ ಮುಂಚೆ ಅವನು ಜಾನ್ವಿನ ಪ್ರೀತಿಸ್ತಿದ್ನಲ್ಲ ಅಷ್ಟು ಪ್ರೀತಿ. ತಾಯಿ ಚಾಮುಂಡೇಶ್ವರಿ, ನಮಗೆ ನಮ್ಮ ಮಗ ಸಿಗ್ಲಿ, ನಮ್ಮ ಜಾನ್ವಿಗೆ ಅವಳು ಗಂಡ ಸಿಗ್ಲಿ. ತಗೊಳ್ಳಿ ನಿಮಗೆ ಟಿಪ್ಸ್. ಇಷ್ಟೊಂದು ಟಿಪ್ಸ್ ಯಾಕೆ ಮೇಡಮ್? ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕು ನನಗೆ. ಏನು ಹೇಳಿ ಮೇಡಮ್? ಸೀದಾ ರೂಮ್ ನಂಬರ್ 106 ಹೋಗಿ, ಅಲ್ಲಿ ನನ್ನ ಹಸ್ಬೆಂಡ್ ಶ್ರೀನಿಧಿ ಅಂತ ಇರ್ತಾರೆ. ಅವರಿಗೆ ನಿಮ್ಮ ಹೆಂಡತಿ ಈಗಷ್ಟೇ ಅರ್ಜೆಂಟ್ ಆಗಿ ಚಾಮುಂಡಿ ಬೆಟ್ಟಕ್ಕೆ ಹೋದ್ರು ಅಂತ ಹೇಳಿ. ಅವರೇ ಕಾರ್ ಡ್ರೈವ್ ಮಾಡ್ಕೊಂಡು ಹೋದ್ರು ಅಂತ ಹೇಳದ್ ಮಾತ್ರ ಮರಿಬೇಡಿ. ಖಂಡಿತ ಮೇಡಮ್. ಓಕೆ, ಥ್ಯಾಂಕ್ ಯು. ಯಾಕೆ ಸರ್ ನನ್ನ ದಾರಿ ಗಡ್ಡ ಬಂದ್ರಿ? ದಾರಿ ಬಿಡಿ. ನೀನು ಹೋಗ್ತಾರ ದಾರಿ ಬಗ್ಗೆ ವಿಚಾರಿಸ್ಕೊಳಕ್ಕೆ ಪ್ರಧಾನ್? ಏನ್ ಹೇಳಿದ್ರು ಜಾನವಿ ಮೇಡಮ್? ಏನ್ ಪೆಂಗನ್ ತರ ಮುಖ ನೋಡ್ತೀಯ? ಜಾನವಿ ಮೇಡಮ್ ನಿನ್ ಕೈಗೆ ದುಡ್ಡು ಕೊಟ್ಬಿಟ್ಟು ಎಲ್ಲೋದ್ರು? ಏನ್ ಹೇಳಿದ್ರು? ಹೇಳ್ತೀಯೋ ಇಲ್ಲ ಕಸ್ಟಮರ್ ತರ ದುಡ್ಡಿಸ್ಕೊಂಡು ಅಟ್ ಕೆಲ್ಸಗಳು ಮಾಡ್ತಾ ಇದ್ದೀನಿ ಅಂತ ಮ್ಯಾನೇಜರ್ ಕಂಪ್ಲೇಂಟ್ ಮಾಡೋಣ. ಇಷ್ಟೇ ಸರ್ ಆಗಿದ್ದು. ಜಾನು, ನೀನೇ ನನ್ನ ಕೆಲಸನ ಸುಲಭ ಮಾಡಿಕೊಟ್ಟೆ. ಇನ್ನು ನಿನ್ನ ಶೀನ ಒಂದು ಮಾಡೋದಕ್ಕೆ ಆ ಚಾಮುಂಡೇಶ್ವರಿ ಕೈಲಿ ಸಾಧ್ಯ ಇಲ್ಲ. ಕಮಾನ್ ಚೆನ್ನಕೇಶ್ವ. ಜಾನು, ಜಾನು, ಜಾನ್ವಿ, ಏ ಜಾನು. ಸರ್ 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 ಸರ್, ನಿಮ್ಮ ಮಿಸ್ಸಸ್ಸು? ನಿಮ್ಮ ಮಿಸ್ಸಸ್ಸು? ಏನು ವಿಷಯ ಪೂರ್ತಿ ಹೇಳಿ. ಆತ್ರಾತ್ರವಾಗಿ ಚಾಮುಂಡಿ ಬೆಟ್ಟಕ್ಕೆ ಹೋದ್ರು. ಈ ವಿಷಯ ನಿಮ್ಗೆ ಹೇಳಕ್ಕೆ ಹೇಳಿದ್ರು. ಅವರೇ ಕಾರ್ ಡ್ರೈವ್ ಮಾಡ್ಕೊಂಡು ಹೋದ್ರು. ಏನು ಚಾಮುಂಡಿ ಬೆಟ್ಟಕ್ಕೆ ಅವರೇ ಡ್ರೈವ್ ಮಾಡ್ಕೊಂಡು ಹೋದ್ಲಾ? ಅವ್ರಿಗೆ ಸರಿ ಡ್ರೈವಿಂಗ್ ಬೇರೆ ಬರಲ್ಲ. ಅಷ್ಟೇ ಅಲ್ಲ ಸರ್, ಮೇಡಮ್ ಹೋಗ್ತಿರೋ ವಿಷಯನ ಒಬ್ಬ ಬೋರ್ಡ ಹೆದರ್ಸಿ ಬಾಯಿ ಬಿಡಿಸ್ತಾರೆ ನನಗೆ. ಏನು ಬೋರ್ಡನ? ಹೌದು ಸರ್, ಆ ಬೋರ್ಡನ್ ಜೊತೆ ಇನ್ನೊಬ್ಬ ಕೇಡಿನೂ ಇದ್ದ. ಅವರಿಬ್ರು ಮೇಡಮ್ನ ಫಾಲೋ ಮಾಡ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋದ್ರು. ಥ್ಯಾಂಕ್ ಯು ಸರ್.
ಮಜ್ಜೆ ಇದು ನೀನು ವಿಮಾನ ಮಾಡ್ಕೊಂಡಿದ್ದೀರಾ ಸ್ವಲ್ಪ ನಿಧಾನ ಕೋಚು ಏಯ್ ನಾವು ಇಲ್ಲಿ ನಿಧಾನ ಮಾಡಿದ್ರೆ ಶ್ರೀ ನಮ್ಮನ್ನ ಓವರ್ಟೇಕ್ ಮಾಡ್ತಾನೆ ಪದೇ ಪದೇ ಮಣ್ಣು ಮುಗಿದಕ್ಕೆ ನಾನು ತಯಾರಿಲ್ಲ ಸುಮ್ಮನೆ ಕೂತ್ಕೋ ಇದೇ ಸ್ಪೀಡ್ ಅಲ್ಲಿ ಹೋದ್ರೆ ನನ್ನ ತಿತಿ ಗ್ಯಾರಂಟಿ ಒಡೆ ಪಾಯ್ಸ ತಿಂದ್ಬಿಡಿ ಸರ್ವೆಂಟ್ ಹೇಳಿರೋದು ಕೇಳಿ ಟೆನ್ಷನ್ ಆಗಿಬಿಟ್ಟಿರ್ತ ನೀವು ಫೋನ್ ರಿಸೀವ್ ಮಾಡಿ ಹೇಳಿಬಿಡ್ಲ ನಾನು ಸೇಫ್ ಆಗಿದ್ದೀನಿ ಅಂತ ಬೇಡಪ್ಪ ರಿಸೀವ್ ಮಾಡಿದ ತಕ್ಷಣ ನನಗೆ ಮಾತಾಡೋಕ್ಕೂ ಬಿಡದೆ ಒಂದೇ ಸಮನೆ ನನಗೆ ಬೈಯಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಬೇಡ ಬೆಟ್ಟಕ್ಕೆ ಬರಲಿ ಅಲ್ಲೇ ಮಾತಾಡ್ರಾಯ್ತು ಪಿಕ್ ಅಪ್ ದ ಕಾಲ್ ಜಾನು ಜಾನು ಪ್ಲೀಸ್ ಪಿಕ್ ದ ಡ್ಯಾಮ್ ಫೋನ್ ಸರ್ ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತೀರಾ ಏ ಆ ಬೋರ್ಡ್ ನೋಡು ಆಕ್ಷನ್ ಜೋನ್ ಹಂಗಂದ್ರೆ ಅಪಘಾತ ವಲಯ ಓದ್ದವ್ರನ್ನ ಕಸಿ ಕಿಟ್ಕೊಂಡ್ರೆ ಎಂಪೆಟ್ಕೊಳ್ಳೆಲ್ಲ ಇಟ್ಕೋಬೇಡಿ ಮುಂದೆ ನೋಡ್ಕೊಂಡು ಹೊಡೆಯ ರೀ ನೋಡಿ ಸರ್ ಜಾನ್ವಿಗೆ ಇಮಿಡಿಯೇಟ್ ಹಿಂದಿರೋದು ನಾವು ನಮ್ಮ ಹಿಂದೆ ಶ್ರೀ ಇರೋದು ನಾವು ಎಷ್ಟೇ ಸ್ಲೋ ಹೋದ್ರು ನಾವೇ ಫಸ್ಟ್ ರೀಚ್ ಆಗೋದು ಡೋಂಟ್ ವರಿ ಕದ ನಿಧಾನ ಕೊಡ್ಸಪ್ಪ ನೋಡಿ ಕ್ರಾಸ್ ಬಂತು ಎದುರುಗಡೆ ಗಾಡಿ ಬಂತು ನೋಡೋ ಎದುರುಗಡೆ ಸರ್ ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತೀರಾ ಹಲೋ ಹೇಳು ಜಾನ್ವಿ ಹಲೋ ವಸು ನಿಮಗೊಂದು ಗುಡ್ ನ್ಯೂಸ್ ಏನು ಹೋಗಿದ ಕೆಲಸ ಸಕ್ಸಸ್ ನಿನ್ನ ಶ್ರೀಮದಿ ಇರೋ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲ ಕ್ಲಿಯರ್ ಆಗೋಯ್ತಾ ಇಲ್ಲ ಆದ್ರೆ ಇಷ್ಟರಲ್ಲೇ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ನಮ್ಮ ಆಸೆನೂ ಅದೇ ಅಲ್ವಾ ಜಾನವಿ ನಾವೆಲ್ಲರೂ ಆ ತಾಯಿ ಚಾಮುಂಡೇಶ್ವರಿಗೆ ಬೇಡ್ಕೋತಾ ಇದೀವಿ ಆ ತಾಯಿ ಆದಷ್ಟು ಬೇಗ ನಿಮ್ಮಿಬ್ರನ್ನ ಒಂದ್ ಮಾಡಿದ್ರೆ ಮತ್ತೆ ನಿಮ್ಮಿಬ್ರನ್ನ ಅವ್ರ ಸನ್ನಿಧಾನ ಕಳಿಸ್ತೀವಿ ಅಂತ ನಾನು ಒಂದ್ ಹರಕೆ ಹೊತ್ತಿದ್ದೆ ಅದಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಹೊರಟಿದ್ದೀನಿ ಓ ನೀನು ಶ್ರೀ ಇಬ್ರು ಒಟ್ಟಿಗೆ ಹೋಗ್ತಿದ್ದೀರಾ ಇಲ್ಲ ಮತ್ತೆ ಒಟ್ಟಿಗೆ ಹೋಗ್ತಿಲ್ಲ ಆದ್ರೆ ವಾಪಸ್ ಬರ್ತಾ ಒಟ್ಟಿಗೆ ಬರ್ತೀವಿ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇದ್ರೆ ಮನೆಗೆ ವಾಪಸ್ ಬರ್ತಾನೆ ಒಟ್ಟಿಗೆ ಬರ್ತೀವಿ ಕಂಪ್ನಿ ಎಂ ಡಿ ಎಕ್ಸ್ ಎಂ ಡಿ ಆಗಲ್ಲ ಗಂಡ ಹೆಂಡತಿಯಾಗಿ ಹೌದಾ ನೀನು ಇಷ್ಟು ಆತ್ಮವಿಶ್ವಾಸದಿಂದ ಹೇಳ್ತಿದ್ಯಾ ಅಂದ್ರೆ ಗ್ಯಾರಂಟಿ ಬಿಡು ನೀನು ನಮ್ಮ ಶ್ರೀನ ಮನೆ ಕರ್ಕೊಂಡ್ಬರೋದು ಹಾ ನಾನು ಈ ವಿಷಯನ ಮೊದಲು ಅತ್ತೆಗೆ ಹೇಳ್ಬೇಕು ಬಾಯ್ ಬಾಯ್ ಅತ್ತೆ ಹಲೋ ನನ್ನ ಮದರ್ ಮಾತಾಡ್ತಾ ಇರೋದು ರಾತ್ರಿ ಒಂದು ಡೀಲ್ ಹೇಳಿದ್ನಲ್ಲ ಪ್ಲಾನಲ್ಲಿ ಏನು ಬದಲಾವಣೆ ಇಲ್ಲ ಸ್ಮಾಲ್ ಚೇಂಜ್ ಅಷ್ಟೇ ಲೊಕೇಶನ್ ಶಿಪ್ ನಿನ್ನ ತಕ್ಷಣ ಚಾಮುಂಡಿ ಬಿಟ್ಟಕ್ಕೆ ಬಾ ಓಕೆ ಬೇಗ ಏನು ನಡೆಸಿದ್ರು ಸರ್ ಪ್ಲೀಸ್ ವೇಟ್ ಆ್ಯಂಡ್ ವಾಚ್ ನೀನು ನಡೆಯಪ್ಪ ನಿಧಾನ ದೇಹಕ್ಕೆ ಉಸಿರೆ ಸದಾ ಭಾರ ಇಲ್ಲಾದಾರ ಮಾನವೇ ನಮ್ಮ ಅಮ್ಮಕ್ಕ ಕೂತ್ಕೊಳ್ಳಯ್ಯ ಏಯ್ ನೀ ಮುಂದ್ ನೋಡ್ಕೊಂಡು ಹೊಡೆಯ ಅಡಂಗೂ ಇಲ್ಲ ಕೇಳಂಗೂ ಇಲ್ಲ ಒಳ್ಳೆ ಸ್ಮಶಾನದಲ್ಲಿ ಕೂತಂಗಾಗಿದೆ ಈ ಚಾಚಿ ಕೂಡ ಕೂತಾಗಿದೆ ಡೋಂಟ್ ಮೈಂಡ್ ನಾನ್ ಗಾಡಿ ಓಡಿಸ್ಲಾ ಗಟ್ಟಿ ಕ್ಯೂ ಲೇ ಎಮರ್ಜೆನ್ಸಿ ಇದೆ ಸರ್ ನಾನ್ ಗಾಡಿ ಓಡಿಸ್ಲಾ
ಹೇಗೋ ಅಮ್ಮನವ್ರ ಸನ್ನಿಧಿಯಲ್ಲಿದ್ದೀನಿ. ಜಾನು ಜೊತೆ ಏಳು ಹೆಜ್ಜೆ ಹಾಕಿದ್ರೆ ಮುಗೀತು. ಸತ್ತ ಪತಿ ತುಳಿದಾಗೆ ಇದಕ್ಕೆ ಅಮ್ಮನವರೇ ಸಾಕ್ಷಿ ಆಗ್ತಾರೆ. ಬುದ್ಧಿ ಇದ್ದೇನೆ ನಿಮ್ಗೆ? ಕಷ್ಟಪಟ್ಟು ಇಲ್ಲಿಗೆ ಬಂದಿದ್ದೀವಿ, ಈಗ ಅವ್ರ ಮುಖ ತೋರಿಸದೆ ತೆಗೆದು ಕಪಾಳಕ್ಕೆ ಬಿಡ್ತಾಳೆ. ಈಗಾಗಲೇ ಒಂದ್ಸತಿ ಬೀಳಿಸ್ಕೊಂಡಿದ್ದೀರಿ. ಇನ್ನೇನು ಶ್ರೀ ಬರ್ತಾನೆ, ಅದೇನೋ ಮಾಡಿ ಮುಗಿಸ್ತೀನಿ ಅಂತ ಹೇಳಿದಿರಲ್ಲ, ಅದು ಮಾಡಿ. ಅವನು ಇಲ್ಲ ಅಂತ ಆದ್ರೆ ಜಾನ್ವಿ ನಿಮ್ಮವಳಿ ತಾನೇ? ಕರೆಕ್ಟ್. ನಿಲ್ಲಿಪ್ಪ, ನಿಮಗೆ ಮೂಗ್ದಾರ ಆಸೆ ಬಂತು, ಬನ್ನಿ ಈ ಕಡೆ. ಚಾಮುಂಡೇಶ್ವರಿ, ಇದುವರೆಗೂ ಮೂರ್ತಿ ಪೂಜೆಗಿಂತ ಮಾಡೋ ಕೆಲಸದಲ್ಲಿ ಭಕ್ತಿ ಇಟ್ಕೊಂಡವಳು ನಾನು. ದೇವರು ಅನ್ನೋ ಅಸ್ತಿತ್ವ ಈ ಭೂಮಿ ಮೇಲಿದೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ನಂಬಿಕೆ ಕೂಡ ಇಟ್ಕೊಂಡವಳಲ್ಲ. ಆದರೆ ಇವತ್ತು ನಿನ್ನನ್ನೇ ನಂಬಿ ಬಂದಿದ್ದೀನಿ. ನನ್ನ ಶ್ರೀನ ಒಂದು ಮಾಡ್ತೀಯ ಅಂತ ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತಿದ್ದೀನಿ. ನನಗಿರೋದು ಇದು ಒಂದೇ ಅವಕಾಶ. ಇದರಲ್ಲಿ ನಾನು ಸೋತ್ರೆ ಮತ್ತೆ ನಾನು ಶ್ರೀ ಒಂದಾಗೋ ಸಾಧ್ಯತೆಗಳು ತುಂಬ ಕಡಿಮೆ. ನಾನು ಶ್ರೀನ ವಾಪಸ್ ಮನೆಗೆ ಕರ್ಕೊಂಡು ಹೋಗದೆ ಇದ್ರೆ ಅಮ್ಮಂದರು ಅಜ್ಜಿ ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ನಾನು ಕಳ್ಕೊಂಡು ಬಿಡ್ಬೋದು. ನನ್ನ ಶ್ರೀನ ಒಂದು ಮಾಡಿ ಅವನ ಜೊತೆ ಮನೆಗೆ ಹೋಗೋ ಹಾಗೆ ಮಾಡಮ್ಮ. ಓಕೆ, ಥ್ಯಾಂಕ್ ಯು ಸರ್.